ಟೊಮ್ಯಾಟೊ ಹೇಗೆ ಕಿಲೋ 10 ರೂಪಾಯಿ ಮೂಟೆ ಮಿಸ್ಟ್ರೆ ಏನು ಅನ್ಯಾಯನಯ್ಯ ರಸ್ತೆ ಚೆಲ್ಲಿ ಕಾರು ತುಳಿದು ಲಾರಿ ಹಚ್ಚಿದ್ರು ಸರಿಯಾಗಿ ಬೆಲೆ ಸಿಕ್ಕಿಲ್ಲ ಅಂತ ರೈತರು ಹೌದು ಮಿಸ್ಟ್ರೆ ಎವರಿನ ಬೆಲೆ ಹರಾಜ್ ಹಾಕ್ತಾ ಇದೆ ತುಂಬಾ ಅನ್ಯಾಯ ಏನು ಬೆಳೆದು ಏನು ಸರಿಯಾದ ಬೆಲೆ ಸಿಕ್ಕಿಲ್ಲ ಅಂದ್ರೆ ಎಲ್ಲ ವೇಸ್ಟೇ ಏನಲ್ಲ ಈ ಕತ್ತೆ ನನ್ನ ಮಗನೇ ನಿನ್ನ ಮಗಳು ಮದುವೆಗೆ ಅಂತ ದುಡ್ಡು ಇಸ್ಕೊಂಡೆ ಈ ಕಡೆ ಬಡ್ಡಿನೂ ಕೊಡ್ಲಿಲ್ಲ ಆ ಕಡೆ ಅವಳೂನು ಆಚೆ ಹಾಕಿಲ್ಲ ನಂತವನೇ ನಾಟಕ ಆಡ್ತೀಯಾ ಈಗ ಒಂದು ಕೆಲಸ ಮಾಡು ನಿನ್ನ ಮಗಳು ನನ್ನ ಜೊತೆ ಕಳಿಸು ಆ ಬಡ್ಡಿಗೆ ಸರಿ ಹೋಗೋಣ ಬಗ್ಗೆ ಅನ್ಯಾಯ ಮಾಡಬೇಡಿ ಮಾಡ್ಬಿಟ್ಟೆ ಈಗ ಇನ್ನೊಬ್ಬ ಗಂಡು ಗೊತ್ತಾಗೋನೆ ವರದಕ್ಷಿಣೆ ಕೊಡೋ ಹಂಗೆ ಇಲ್ಲ ಹೆಣ್ಣು ಮಗು ಮದುವೆ ಆಗಿ ಹೋದ ತಕ್ಷಣ ಅಂಗಡಿನಾದ್ರೂ ಮಾರಿ ನಿಮ್ ಸಾಹ ತೀರಿಸ್ಬಿಡ್ತೀನಿ ತಣಿ ನೀನ್ ಅಂಗಡಿ ಮಾರೋವರೆಗೂ ಇವಳು ನನ್ನ ಹತ್ರ ರಾಗಿ ಕೆತ್ಕೊಂಡು ಇರ್ಲಿ ಇವಳು ಕೆಟ್ಟ ಹೋದ್ಲು ಅಂತ ಯಾವ ನನ್ನ ಮಗನು ನೇಣು ಹಾಕೊಂಡು ಸಾಯಲ್ಲ ಕೂಡವಳಿ ಮಾಡಿದ್ರಾಯ್ತು ಕ್ಷಮಿಸಿ ಅಪ್ಪಾಜಿ ಈ ಜನ ಅದು ನಿನ್ನ ಸಿಟ್ಟಲ್ಲಿ ಸ್ವಾರ್ಥ ಇಲ್ಲ ಕಣೋ ಸುಧಾರಣೆ ಆಯುಧ ಇದೆ ನನ್ನ ಮಗ ಒಬ್ಬ ಮನುಷ್ಯ ಒಂದ್ ನಿಮಿಷ ಹಾಗೆ ಇದೆ ಅಡ್ಡು ಬಿದ್ದೆ ಕಣಪ್ಪ ಆಹಾ ಶ್ರೀಕೃಷ್ಣ ಪರಮಾತ್ಮ ದಯಮಾಡಿಸಿ ಈ ಕುಚೇಲ್ರ ಮನೇಲಿ ಕುಡಿಯೋಕು ಏನಿಲ್ಲ ತಿನ್ನೋಕು ಏನಿಲ್ಲ ತಪ್ಪು ತಿಳ್ಕೊಬೇಡಿ ಏನಾದ್ರೂ ಪವಾಡ ಮಾಡಿ ನಮಗೂ ಒಂದ್ ಹೊತ್ತು ಊಟದ ಏರ್ಪಾಟ್ ಮಾಡಿ ಇವಳು ಕಾಲಿಲ್ಲ ಹೇಗಾದ್ರೂ ಮಾಡಿ ಓಡಾಡೋ ಹಾಗೆ ಮಾಡಿ ತಂದೆ ಅಮ್ಮ ನಾನು ಹೊಟ್ಟೆ ಹಸಿತಾ ಇದೆಯಮ್ಮ ನನ್ ಹೊಟ್ಟೆ ಉರಿತಾ ಇದೆ ನಿನ್ ಹೊಟ್ಟೆ ತಣ್ಣಗಿರ್ಲಿ ಅಂತ ನಾನ್ ನಿನಗೆ ಅನ್ನ ಹಾಕ್ತೀನಿ ನನ್ ಹೊಟ್ಟೆಗೆ ನೀನೇನೋ ಕೊಡ್ತೀಯಾ ತಾಯಿ ಪಟ್ಟ ಪ್ರತಿ ಜನ್ಮದಲ್ಲೂ ನಿನ್ನೊಟ್ಟೆಲೆ ಹುಟ್ಟು ಬರ್ತೀನಿ ಬೇಡ ಅಂದ್ರೆ ಹೇಳ್ಬಿಡಮ್ಮ ದೇವ್ರಿಗೆ ಈಗಲೇ ಒಂದು ಟೆಲಿಗ್ರಾಮ್ ಹಾಕ್ತೀನಿ ನನಗೆ ತಾಯಿ ಬೇಡ ಆದ್ರೆ ಅದೇ ತರ ಇರೋ ಒಂದು ಜೆರಾಕ್ಸ್ ಕಾಪಿ ಇದ್ರೆ ನೋಡಪ್ಪ ಅಂತ ಕೇಳ್ಕೊತೀನಿ ಹಾಗೆ ನಂದು ಒಂದು ಜೆರಾಕ್ಸ್ ಕಾಪಿ ಅಪ್ಲೈ ಮಾಡ್ಬಿಡೋಣ ನಂಗೂ ಸಾಕಾಗಿ ಹೋಗಿದೆ ಅಪ್ಪಾಜಿ ನಿಮ್ದು ಅಯ್ಯೋ ಮಕ್ಳಿಲ್ದೆ ನಾನಿರೋದು ಹೇಗಪ್ಪ ನಂದು ಅದೇ ಸರಿ ಅಪ್ಪಾಜಿ ಹಾಗಾದ್ರೆ ನೋಡಮ್ಮ ನಮ್ಮ ಮೂರ್ ಜನದ ಒಂದೇ ಡಿಸಿಷನ್ ನಾನು ಈಗಲೇ ಪೋಸ್ಟ್ ಆಫೀಸ್ ರೋಡ್ ಬರ್ತೀನಿ ನಿಂತ್ಕೊಳ್ಳೋ ಏನ್ರಿ ನೀವು ಮಕ್ಕಳ ಜೊತೆ ಸೇರ್ಕೊಂಡು ನನ್ನನ್ನು ಒಂಟಿ ಮಾಡ್ತಿದ್ದೀರಲ್ಲ ಜಾನಕಿ ಮಕ್ಕಳೇ ನಮ್ಮ ಮನಸ್ಸು ಕಣೆ ಅವ್ರು ಹುಟ್ಟಕ್ ಮೊದಲು ನಮ್ಮೊಳಗೆ ನಮ್ ಜೊತೆನೆ ಇರ್ತಾರೆ ಅವ್ರು ಹುಟ್ಟದ ಮೇಲೆ ನಾವ್ ಅವ್ರ ಮನಸ್ಸಾಗಿ ಸಾಯೋವರೆಗೂ ಅವ್ರ ಜೊತೆಲೇ ಇರ್ಬೇಕು ಆದ್ರೆ ನೋಡಿ ಅವನು ನನ್ ಬಿಟ್ಟು ಹೋಗೋ ಮಾತಾಡ್ತಿದ್ದಾನಲ್ಲ ಅಯ್ಯೋ ಅಯ್ಯೋ ಅಮ್ಮ ನಾನ್ ತಮಾಷೆನಮ್ಮ ಮಾಡಿದ್ದು ನೋಡಮ್ಮ ನನ್ನ ಎದೆ ತುಂಬಾ ನೀನು ಅಪ್ಪಾಜಿ ಶಾಮಿ ಅಷ್ಟೇ ನಾನು ಎಲ್ಲೇ ಹೋದ್ರು ನನ್ನ ಎದೆ ತುಂಬಾ ನೀವೇ ತುಂಬಿಕೊಂಡಿರ್ತೀರಾ ಅದನ್ನ ಕೊಟ್ಟೋರು ನೀವೇ ಅದ್ ಯಾವತ್ತಿದ್ರು ನಿಮ್ದೇನೆ ನಿಂದೆಲ್ಲ ಸರಿ ಕಣೋ ಆದ್ರೆ ಹೊರಗಡೆ ಹೋಗಿ ಹೊಡೆದಾಡೋದು ಯಾಕೋ ತಿಂದಿದ್ದು ಅರಗಬಾರ್ದಾ ಅದಕ್ಕೆ ಈಗ ನಂಗೆ ಹೊಟ್ಟೆ ಹಸಿತಾ ಇದೆ ಊಟ ಕೊಡ್ತೀಯೋ ಇಲ್ವೋ ಸರಿ ಸರಿ ಬನ್ನಿ ಎಲ್ಲ ಹಬ್ಬ ಸಾಯಿ ಸುತ್ತಿಯಿಂದ ಬಚಾವಾದ್ವಿ ಏನೋ ಹಾಗಂದ್ರೆ ಹಾ ಇಬ್ಬನಿಗರಿಗೆ ಹೋಗಿ ನೋಡು ನಡಿ ಊಟಕ್ಕೆ